బాధ నేను గుర్తించనని అనుకుంటున్నాను. ನಮ್ಮ ಭಾರತದ ಸ್ವಚ್ಛತೆ ಪರಿಸ್ಥಿತಿ ಏನಿತ್ತು ಅಂತ ನನಗೆ ಆ ದಿವಸ ಇನ್ನು ಕಣ್ಮುಂದಿದೆ. ಮೈ ಕೊಲಾಬರೇಟರ್ ಫ್ರಮ್ ರಷ್ಯಾ ಬಂದಿದ್ರು, ನಾವು ಕರ್ಕೊಂಡು ಹೋಗ್ತಾ ಇದ್ದೆ ಡೆಲ್ಲಿ ಹೋಗಿದ್ವಿ. ಹೋಗಿ ಏರ್ಪೋರ್ಟ್ ಇಳಿದು ಸ್ವಲ್ಪ ಮುಂದೆ ಬಂದಿದ್ದೆ, ಬಂದು ನೋಡಿದ್ರೆ ಅಲ್ಲೇ ರೋಡ್ ಪಕ್ಕದಲ್ಲಿ ಕೂತಿದ್ವಿ. ಬಟ್ ಪಾಪ ನನ್ನ ಕೊಲಾಗ್ ಬಿಟ್ರಲ್ಲ, ಇನ್ನೇನು ಅಲ್ಲಿಗೆ ಅವ್ನು ನೋಡಿ ಸುಮ್ಮನೆ ತಲೆ ತಲೆ ಹಾಕಿದ ಅಷ್ಟೇ. ಆದ್ರೆ ನನಗೆ ಒಂದು ಹತ್ತು ಚಪ್ಪಲಿ ಹೊಡೆದಾಗ್ತಿದೆ. ಸೊ ದಟ್ ವಾಸ್ ದ ಸಿಚುವೇಶನ್. ನಮ್ಮ ಸ್ವಚ್ಛತೆ ಬಗ್ಗೆ ಆ ಕಾಳಜಿ ಇರಲಿಲ್ಲ ಅಂತ ಅರ್ಥ. ಇಲ್ಲಿ ನೋಡಿ, ಈ ಸ್ವಚ್ಛತೆ ಅನ್ನೋದು ಒಂದು ಮನಸ್ಥಿತಿ. ವೆನ್ ಇಟ್ ಬಿಕಮ್ಸ್ ಎ ಹ್ಯಾಬಿಟ್ ಆರ್ ಅವರ್ ಮೈಂಡ್ ಸೆಟ್ ಓರಿಯಂಟ್ ಇಟ್ಸೆಲ್ಫ್ ಇನ್ ಟು ದಟ್. ನಾವು ಹೇಳ್ತೀವಿ ಸ್ವಚ್ಛತೆ ಅಂತ ಸೀದಾ ಹೋಗಿ ಪ್ಲಾಸ್ಟಿಕ್ ನಿಲ್ತೀವಿ, ನಮ್ಮ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ತೆಗಿಬೇಕು, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ. ಸ್ವಲ್ಪ ವಿಚಾರ ಮಾಡೋಣ, ಕ್ಯಾನ್ ವಿ ಲಿವ್ ವಿದೌಟ್ ಪ್ಲಾಸ್ಟಿಕ್? ಸ್ವಲ್ಪ ವಿಚಾರ ಮಾಡಿಕೊಂಡ್ರೆ ನೀವು ಕೂತಿದ್ದು ಚೇರ್ಸ್ ನೋಡಿ, ಪ್ಲಾಸ್ಟಿಕ್ ಇದೆ. ನಾನು ಮೈಕ್ ನೋಡಿ, ಪ್ಲಾಸ್ಟಿಕ್ ಇದೆ. ನಾನು ಸಪೋರ್ಟ್ ತಗೊಂಡು ಸಿಸ್ಟಮ್ ನೋಡಿ, ಪ್ಲಾಸ್ಟಿಕ್ ಇದೆ. ಸ್ವಲ್ಪ ಮೇಲ್ ನೋಡಿ, ಅದು ಪ್ಲಾಸ್ಟಿಕ್ ಇದೆ. ಫ್ಯಾನ್ಸ್ ಪ್ಲಾಸ್ಟಿಕ್.